ಭರ್ತಿಯನ್ನ ಮಾಡಲಾಗಿತ್ತು. ಇಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಇಂದು ಸಂಜೆನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಗುಣಮುಖರಾಗ್ಲಿ ಅಂತ ಎಚ್ ಡಿ ದೇವೇಗೌಡರು ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿ ಹಾರೈಸಿದ್ದಾರೆ ಎಚ್ ಡಿ ದೇವೇಗೌಡರು. ಅವರ ಗುರುಗಳು ಸಿದ್ದರಾಮಯ್ಯನವರ ಗುರುಗಳಾಗಿರುವಂತ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯನವರು ಶೀಘ್ರ ಗುಣಮುಖರಾಗ್ಲಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಆಂಜಿಯೋಪ್ಲಾಸ್ಟಿಯನ್ನ ಮಾಡಲಾಗಿದೆ ಸಿದ್ದರಾಮಯ್ಯನವರಿಗೆ. ಹಾಗೆ ಅವರು ತೀವ್ರ ನಿಗಾ ಘಟಕದಲ್ಲಿ ಇದ್ರು, ಈಗ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಸಂಜೆ ಅವರು ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಇನ್ನು ದೇವೇಗೌಡರು ಮಾಡಿರುವಂತ ಟ್ವೀಟ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಗಮನಿಸ್ತಾ ಇದ್ದೀರಾ, ಇನ್ನು ಒಂದ್ ಕಡೆ ಸಿದ್ದರಾಮಯ್ಯನವರ ಶಿಷ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ಲಿಕ್ಕೆ, ಅವರ ಆರೋಗ್ಯವನ್ನ ವಿಚಾರಿಸ್ಲಿಕ್ಕೆ. ಗಮನಿಸ್ತಾ ಇದ್ದಾರೆ ಮಾಜಿ ಸಚಿವ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಕೂಡ ಬಂದರು ಈಗ ಆಸ್ಪತ್ರೆಗೆ ಅವರನ್ನ ಭೇಟಿ ಆಗ್ಲಿಕ್ಕೋಸ್ಕರ. ಇನ್ನು ದೇವೇಗೌಡರು ಟ್ವೀಟ್ ಅನ್ನ ಮಾಡಿರುವಂತದ್ದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಸಿದ್ದರಾಮಯ್ಯ ಹೃದಯ ಚಿಕಿತ್ಸೆಗೆ ಒಳಗಾಗಿದ್ದಾರೆಂಬ ವಿಷಯ ತಿಳಿಯಿತು. ಸೊ ಹೀಗಾಗಿ ಅವರು ಬೇಗ ಅಂದ್ರೆ ಶೀಘ್ರ ಗುಣಮುಖರಾಗ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಹುಕಾಲದ ನನ್ನ ಒಡನಾಡಿಯಾಗಿದ್ದಂತ ಅವರು ಶೀಘ್ರ ಗುಣಮುಖರಾಗ್ಲಿ ಅಂತ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ ಇಲ್ಲಿ ಅಶೋಕ್ ಪಟ್ಟಣ ಮಾಜಿ ಶಾಸಕ ಇವರು ಕೂಡ ಬಂದಿದ್ದಾರೆ ಸಿದ್ದರಾಮಯ್ಯನವರ ಆರೋಗ್ಯವನ್ನ ವಿಚಾರಿಸ್ಲಿಕ್ಕೆ. ಹಾಗೆ ಮಾಜಿ ಸಚಿವ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಖಾನ್ ಕೂಡ ಬಂದಿರುವಂಥದ್ದು, ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಪ್ರಕಾಶ್ ರಾಥೋಡ್ ಸೇರಿದಂತೆ ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರೆಲ್ಲರೂ ಕೂಡ ಬಂದು ಸಿದ್ದರಾಮಯ್ಯನವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಅವರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಗಾಲಡಿ ಅವರ ಪುತ್ರ ಸಿದ್ದರಾಮಯ್ಯನವರ ಪುತ್ರ ಸ್ಪಷ್ಟನವನ್ನು ನೀಡಿದ್ದಾರೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ತಂದೆ ಆರೋಗ್ಯವಾಗಿದ್ದಾರೆ, ಆಂಜಿಯೋಪ್ಲಾಸ್ಟಿಯನ್ನು ಮಾಡಬೇಕಾಗಿತ್ತು, ಮಾಡಿಸಿದ್ದೀವಿ ಅಂತ ಹೇಳಿದರು. ಇನ್ನು ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಕೂಡ ಸಿದ್ದರಾಮಯ್ಯನವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಆಸ್ಪತ್ರೆಗೆ ಬಂದಿದ್ದರು. ಸಿದ್ದರಾಮಯ್ಯನವರನ್ನ ನೋಡ್ಲಿಕ್ಕೋಸ್ಕರ ಕಾಂಗ್ರೆಸ್ನ ನಾಯಕರ ತಂಡ ಆಗಮಿಸ್ತಾ ಇದೆ, ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದೆ. ಇನ್ನೊಂದ್ ಕಡೆ ದೇವೇಗೌಡರು ಕೂಡ ಟ್ವೀಟ್ ಅನ್ನ ಮಾಡಿ ಶುಭ ಹಾರೈಸಿದ್ದಾರೆ, ಶೀಘ್ರ ಗುಣಮುಖರಾಗ್ಲಿ, ನನ್ನ ಬಹುಕಾಲದ ಜೊತೆಯಲ್ಲಿದ್ದಂತಹ ಒಡನಾಡಿಯಾಗಿದ್ದಂತಹ ಸಿದ್ದರಾಮಯ್ಯನವರು ಅಂತ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟೆಡ್ ಬ್ರೇಕಿಂಗ್ ನ್ಯೂಸ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.